ಬಹಿರ್ದೆಸೆ ಮುಕ್ತ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬೊಬ್ಬೆ ಹಾಕ್ತಾನೆ ಇದೆ. ಮನೆಗೊಂದು ಟಾಯ್ಲೆಟ್ ಕಟ್ಟಿಸಿಕೊಳ್ಳಿ ಅಂತ ಅನೇಕ ಸವಲತ್ತುಗಳನ್ನು ನೀಡ್ತಾ ಇದೆ, ಅನುದಾನವೂ ಕೊಡ್ತಾ ಇದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹುಬ್ಬಳ್ಳಿ ನಗರದಲ್ಲೇ ಜನರು ಬಹಿರ್ದೆಸೆಗೆ ಬಯಲಿಗೆ ತೆರಳುವಂತಾಗಿದೆ. ದಿನ ಬೆಳಗಾದ್ರೆ ನೀರಿನ ಚೆಂಬು ಹಿಡ್ಕೊಂಡು ಗಿಡಗಂಟೆಗಳ ಮರೆ ಹುಡುಕ್ತಾ ಸಾಕ್ತಿದ್ದಾರೆ. ಹುಬ್ಬಳ್ಳಿಯ ನೇಕಾರ ನಗರದ ಶಿವನಾಗ ಬಡಾವಣೆ ಗ್ರಾಮದ ಜನರ ಗೋಳು ಇನ್ನೂ ಕೂಡ ಕೇಳುವವರು ಇಲ್ಲದಂತಾಗಿದೆ. ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 66ರಲ್ಲಿರುವ ಈ ಪ್ರದೇಶದಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲ. ರಸ್ತೆಗಳು ಡಾಂಬಾರ್ ಕಣ್ಣಿಲ್ಲ. ಸಣ್ಣ ಪುಟ್ಟ ಮಳೆ ಬಂತಂದ್ರೆ ಮಣ್ಣಿನ ರಸ್ತೆಗಳು ಗುಂಡಿಗಳಾಗ್ತವೆ. ಜನರು ಗಿಡಗಂಟೆಗಳ ಮರೆಗೆ ತೆರಳಿ ಶೌಚ ಮಾಡ್ತಾರೆ. ಸ್ಥಳದಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಮಾಡುವ ಕೆಲಸಕ್ಕೂ ಕೂಡ ಮಹಾನಗರ ಪಾಲಿಕೆ ಮುಂದಾಗಿಲ್ಲ. ನಮ್ಮ ಸರ್ವ ಕಷ್ಟಗಳು ಇಲ್ಲಿ ಬಗೆಹರಿಬೇಕಾಗೈತಿ. ನೀವು ಭಾಳ ಒಳ್ಳೆಯ ನಮಗೆ ಒಂದು ಸಹಕಾರ ಮಾಡಕತ್ತೀರಿ, ETV 18 ಕನ್ನಡ ನ್ಯೂಸ್ನವರು. ಎರಡನೇದ್ದು, ಶಿವನಾಗ ಬಡಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಇಲ್ಲ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇಲ್ಲಿಂದ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಿ ಜನರ ಪರಿಸ್ಥಿತಿ ನೋಡಬೇಕು. ಎಲ್ಲ ತಾಯಂದಿರು ಇಲ್ಲಿ ಚೇಂಬರ್ ಸರಿ ಇಲ್ಲದಕ್ಕೆ, ರೋಡ್ ಸರಿ ಇಲ್ಲದಕ್ಕೆ ಬಹಿರ್ದೇಶಕ್ಕೆ ಎಷ್ಟೋ ಜನ ಹೊರಗಡೆ ಹೋಗ್ತಾ ಇದ್ದಾರೆ. ನಮ್ಮ ಭಾರತ ಸ್ವಚ್ಛ ಭಾರತ ಅನ್ನೋದನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಡ್ಕೊಂಡು ಬಂದಂತೂ ಈ ನಮ್ಮ ನೇಕಾರ ನಗರ ಶಿವನಾಗ ಬಡಾವಣೆಯಲ್ಲಿ ಅದು ಅನ್ವಯಿಸ ಇಲ್ಲ. ಒಮ್ಮಕ್ಕಳು ಹಿಂಗೆ ಕೈ ಚೆಲ್ಬಿಟ್ರೆ ಅವರಿಗೆ ಮಳೆಗಾಲದ ದಿವಸ ಮತ್ತು ಇಲ್ಲೇ ಸ್ವಲ್ಪ ವಿಷಜಂತುಗಳು ಹರಿದಾಡೋದು ಜಾಸ್ತಿ, ಹಾಗಾಗಿ ಜನ ಇಲ್ಲಿ ಆತಂಕದಲ್ಲಿದ್ದಾರೆ. ವಾಸ್ತವಿಕ ಸ್ಥಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಗ್ನ ಸತ್ಯ ಇಲ್ಲಿ ಎದುರಿಗೆ ಕಾಣ್ತಾ ಇದೆ. ಇದಕ್ಕೆ ಹೋರಾಟನೇ ಮದ್ದು. ಯಾಕಂದ್ರೆ ನಾವು ಮನವಿ ಕೊಟ್ಟಾಗಿದೆ, ಕೈ ಮುಗಿದು ಕೇಳ್ಕೊಂಡಿದ್ದೀವಿ. ನಮ್ಮನ್ನು ಇಷ್ಟು ತಿರಸ್ಕರಿಸಿ